ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಎನ್ ಟಿ ಡಿ ಸರ್. ಸರ್, ಕರೋನಾ ಥರ್ಡ್ ವೇವ್ ಎಂಟರ್ ಆಗಿದೆ. ಕರೋನಾ ಥರ್ಡ್ ವೇವಿಂದ ಏನಾದರೂ ಮಿಡ್ಟರ್ಮ್ ಎಕ್ಸಾಮ್ಸ್ ಪೋಸ್ಟ್ಪೋನ್ ಆಗುತ್ತಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನಿಮಗೆ ಯಾಕೆ ಈ ಡಿಸಿಷನ್ ಬಂತು ಗೊತ್ತಿಲ್ಲ. ಸೊ ಕರೋನಾ ಥರ್ಡ್ ವೇವ್ ಫಸ್ಟ್ ಆಫ್ ಆಲ್ ಇನ್ನು ಭಾರತಕ್ಕೆ ಎಂಟ್ರಿನೇ ಕೊಟ್ಟಿಲ್ಲ. ದಟ್ ಈಸ್ ಒಮಿಕ್ರಾನ್ ಅನ್ನೋ ವೈರಸ್. ಈಗ ಜಸ್ಟ್ ಅದಿನ್ನು ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ಹಾಗೆ ಹಾಂಗ್ಕಾಂಗ್ ಕೆಲವು ಕಡೆ ಇನ್ನೂ ವ್ಯಾಪಕವಾಗಿ ಒಪ್ತಾ ಇದೆ. ಬಟ್ ಇನ್ನೂ ಭಾರತಕ್ಕೆ ಕಾಲಿಟ್ಟಿಲ್ಲ. ಎಸ್ಪೆಷಲಿ ಇನ್ ಕರ್ನಾಟಕ ಅದಿನ್ನೂ ಕಾಲೇ ಇಟ್ಟಿಲ್ಲ. ಸೊ ಈಗಲೇ ನೀವು ಮಿಡ್ಟರ್ಮ್ ಎಕ್ಸಾಮ್ ಬಗ್ಗೆ ಪೋಸ್ಟ್ಪೋನ್ ಆಗುತ್ತೆ ಅದ್ರ ಬಗ್ಗೆ ವರಿ ಮಾಡಬೇಡಿ. ಡಿಸೆಂಬರ್ 9th ಇಂದ ಫಸ್ಟ್ ಪಿ ಯು ಸಿಗೆ ಹಾಗೆ ಸೆಕೆಂಡ್ ಪಿ ಯು ಸಿಗೆ ಮಿಡ್ಟರ್ಮ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಡಿಸೆಂಬರ್ 9th ಇಂದ ಮಿಡ್ಟರ್ಮ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಂತೆ ಅಂತಲೇ ಮತ್ತೆ ಸುದ್ದಿಗಳು ಒಪ್ತಾ ಇರ್ಬೋದೇನೋ. ಬಟ್ ಸದ್ಯಕ್ಕೆ ಪೋಸ್ಟ್ಪೋನ್ ಆಗೋದಿಲ್ಲ. ಸೊ ಆನ್ಲೈನ್ ಎಕ್ಸಾಮ್ ಏನಾದರೂ ಸಪೋಸ್ ಆಗದಲ್ಲೇ ಇದ್ದರೆ ಬಿಕಾಸ್ ಆಫ್ ಕರೋನಾ ಆ ಟೈಮಲ್ಲಿ ಈ ಮಿಡ್ಟರ್ಮ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಮಿಡ್ಟರ್ಮ್ ಎಕ್ಸಾಮಿನೇಷನ್ನ ಸೀರಿಯಸ್ಸಾಗಿ ತಗೊಳ್ಳಿ, ಸೀರಿಯಸ್ಸಾಗಿ ತಗೊಂಡು ಪ್ರಿಪೇರ್ ಆಗಿ ಚೆನ್ನಾಗಿ ಎಕ್ಸಾಮ್ನ ಬರೀರಿ. ಮತ್ತು ತುಂಬ ಜನ ಕೇಳ್ತಾ ಇದ್ರಿ, ಸರ್ ಸಿಲೆಬಸ್ ರೆಡ್ಯೂಸ್ ಆಗಿದೆಯಾ ಅಂತ. ಸೊ ಸೆಕೆಂಡ್ ಪಿ ಯು ಸಿಗೆ ಅಥವಾ ಫಸ್ಟ್ ಪಿ ಯು ಸಿಗೆ ಯಾವುದೇ ರೀತಿ ಸಿಲೆಬಸ್ ರೆಡ್ಯೂಸ್ ಆಗಿಲ್ಲ. ಬಟ್ ಈಗ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದೇನಪ್ಪ ಅಂದರೆ, ಲಾಸ್ಟ್ ಇಯರ್ ಯಾವುದು ಡಿಲೀಟ್ ಆಗಿತ್ತೋ ಆ ಪೋರ್ಷನ್ಸ್ಗಳನ್ನ ಈಗ ಮಾಡೋ ಆಗಿಲ್ಲ. ಹಿಂದಿ ಮಂತ್ ಆಫ್ ಜಾನ್ವರಿ ಆರ್ ಫೆಬ್ರವರಿನಲ್ಲಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈಗ ಮಿಡ್ಟರ್ಮ್ ಎಕ್ಸಾಮ್ಗೂ ಅಷ್ಟೇ, ಈಗ ಯಾವ ಟಾಪಿಕ್ ಕೊಟ್ಟಿದ್ದಾರೋ ಆ ಟಾಪಿಕಲ್ಲಿ ಲಾಸ್ಟ್ ಇಯರ್ ಯಾವುದು ಡಿಲೀಟ್ ಆಗಿತ್ತೋ ಆ ಟಾಪಿಕ್ಕು ಈಗ ಮಿಡ್ಟರ್ಮ್ ಎಕ್ಸಾಮ್ಸಲ್ಲೂ ಇಲ್ಲ. ಸೊ ಮುಂದೆ ಡಿಲೀಟ್ ಆಗುತ್ತೋ ಇಲ್ಲವೋ ಅದ್ರ ಬಗ್ಗೆ ವರಿ ಮಾಡೋದು ಬೇಡ. ಈಗ ಸದ್ಯಕ್ಕೆ ಯಾವುದು ಲಾಸ್ಟ್ ಇಯರ್ ಡಿಲೀಟ್ ಆಗಿತ್ತೋ ಕೆಲವು ಚಾಪ್ಟರ್ಸಲ್ಲಿ ಆ ಪೋರ್ಷನ್ಸ್ ಈಗ ಇರೋದಿಲ್ಲ. ಓಕೆ, ಸೊ ಅದು ಬಿಟ್ಟು ಮಿಕ್ಕಿದೆಲ್ಲ ಟಾಪಿಕ್ಕು ಪ್ರಿಸ್ಕ್ರೈಬ್ ಆಗಿರೋದು ಇರುತ್ತೆ. ಅಥವಾ ನಿಮ್ಮ ನಿಮ್ಮ ಕಾಲೇಜುಗಳಲ್ಲಿ ಕೆಲವರು ಚೇಂಜ್ ಮಾಡ್ಬೋದು, ಮಾಡಿಫೈಡ್ ಮಾಡ್ಬೋದು, ಅವ್ರು ಹೇಳಿದ್ದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಸೊ ಡಿಸೆಂಬರ್ 9th ಫಸ್ಟ್ ಪಿ ಯು ಸಿಗೆ ಹಾಗೆ ಸೆಕೆಂಡ್ ಪಿ ಯು ಸಿಗೆ ಮಿಡ್ಟರ್ಮ್ ಎಕ್ಸಾಮ್ ಇರುತ್ತೆ. ಆಲ್ ದಿ ಬೆಸ್ಟ್, ಟೇಕ್ ಕೇರ್.